ಪಕ್ಷಕ್ಕೂ ಗೌರವ ತಗೊಂಡ್ಬರ್ತೀನಿ, ಇನ್ನ ಮತ್ತೆ ನೀವು ಕನ್ಸಿಡರ್ ಮಾಡ್ಬೇಕಂದಾಗ ಆಯ್ತು, ಪಕ್ಷದ ಒಂದು ವೇಕಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆ ಚರ್ಚೆಯ ಬಲ ಸುದ್ದಿ ಏನನ್ನೋದು ನಾನು ವೇಟ್ ಮಾಡ್ತೇನೆ. ಸರ್, ಇದರಿಂದ ಯಾರ್ದಾದ್ರು ಷಡ್ಯಂತ್ರ ಇದೆಯಾ ಅಂದ್ರೆ ಈಗ ಏನೂ ರೀಸನ್ ಇರಲಾರ್ದೆ ಟಿಕೆಟ್ ತಪ್ಪಲಿಕ್ಕೆ? ಅದಕ್ಕೆ ಅದ್ರ ಬಗ್ಗೆ ನಾನು ಈಗ ಏನೂ ಮಾತಾಡ್ಲಿಕ್ಕೆ ಹೋಗಿಲ್ಲ. ನಾನು ಹೇಳಿದೆ, ಇವತ್ತು ಎಷ್ಟೋ ಕಡೆ ತಿಳಿದು ಇದಾಗ್ತಾರೆ, ಏಜ್ ಫ್ಯಾಕ್ಟರು, ಅನಾರೋಗ್ಯ, ಆಮೇಲೆ ಎನ್ ಟಿ ಎಂ ಗಮನಿಸಿ, ಇವೆಲ್ಲ ಕಾರಣದ ಸಲುವಾಗಿ ಟಿಕೆಟ್ ತಪ್ಪತ್ತವೆ. ಇವತ್ತು ಇಲ್ಲಿ ಯಾವುದೇ ಕಾರಣನೇ ಇಲ್ಲ, ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಪಕ್ಷದ ವರಿಷ್ಠರಿಗೆ ನಾನು ಬಿಟ್ಟಿದ್ದೀನಿ ಮತ್ತು ಸರಿಯಾದಂತಹ ನಿರ್ಧಾರ ಅವ್ರು ಕೈಕೊಳ್ತಾರೆ. ಮತ್ತು ಇದು ಇನ್ ದ ಇಂಟ್ರೆಸ್ಟ್ ಆಫ್ ಪಾರ್ಟಿ. ಈ ಭಾಗದಲ್ಲಿ ಏನಿದೆ, ಇವತ್ತು ಜಗದೀಶ್ ಶೆಟ್ಟರ್ ಡಿನೈ ಮಾಡುವುದು ಅಂತಂದ್ರೆ ಈ ಭಾಗದ ಜನರಿಗೆ ಬಹಳ ಒಂದು ದೊಡ್ಡದಂತ ಆಘಾತ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅದನ್ನ ವಿಚಾರ ಮಾಡಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಇಂದ ಮತ್ತೆ ನಿರ್ಧಾರ ಕೈಗೊಳ್ಳಿ ಅನ್ನುವಂತ ಮಾತನ್ನು ಹೇಳಿದಾಗ ನಾವು ಚರ್ಚೆ ಮಾಡ್ತೀವಿ. ಅಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ, ಈಗ ಮತ್ತೆ ಚರ್ಚೆ ಮಾಡ್ತೀವಿ ಅಂತಂದ. ಆ ಹಿನ್ನೆಲೆಯಲ್ಲಿ ಏನ್ ನಿರ್ಧಾರ ಮಾಡ್ತಾರೋ ನೋಡೋಣ. ಸಾಯಂಕಾಲ ರಾತ್ರಿ ನಾಳೆ ಬೆಳಿಗ್ಗೆವರೆಗೆ ಕೈ ನೋಡ್ತೀನಿ. ಈಗ ಯಾರು ಇನ್ವಾಲ್ವ್ಮೆಂಟ್ ಇದೆ, ಯಾರ್ದು ಇಲ್ಲ, ಅದ್ರ ಬಗ್ಗೆ ಈಗ ಸದ್ಯ ನಾ ಏನು ಸರ್ ಪ್ರತಿ ಬಾರಿ ತಾವ್ ಹೇಳ್ತಾ ಇದ್ರಿ ನಂದು ಟಿಕೆಟ್ ಫೈನಲ್ ಆಗ್ತದೆ, ತಾವ್ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ನಿಮ್ಗೆ ಆಗ್ಲಾರ್ದವ್ರು ಏನಾದ್ರು ಇದನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗಿದಾರ? ಅದಕ್ಕೆ ಈಗ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನಾನು ಇವತ್ತು ರಾತ್ರಿ ನಾಳೆವರೆಗೆ ವೇಟ್ ಮಾಡ್ತೀನಿ, ಮುಂದೆ ನಮ್ಮ ನಿರ್ಧಾರಗಳನ್ನು ಮುಂದಿನ ನಡೆಯನ್ ಸರ್. ಅದಕ್ಕೆ ಈಗ ಹೇಳುದಲ್ಲ, ಇನ್ನು ನಮ್ಗೆ ವರಿಷ್ಠ ಮೇಲೆ ನಂಬಿಕೆ ಇದೆ, ನನ್ನ ಸರ್ವಿಸು, ನಮ್ಮ ಸೀನಿಯಾರಿಟಿ. ಮತ್ತೆ ನಾವೊಂದು ಹೇಳ್ತೀನಿ, ಅಥವಾ ನಾನು ಬೇಡಪ್ಪ ರಾಜಕಾರಣ ಬೇಡ ಅಂತಂದಿದ್ರೆ, ಇಲ್ಲಪ್ಪ ಇಲೆಕ್ಷನ್ ಪೊಲಿಟಿಕ್ಸ್ ಬೇಡ ನಿಮ್ಗೆ ಅಂದ್ರೆ, ಇವತ್ತು ಬೆಳಿಗ್ಗೆ ವರಿಷ್ಠ ನಿಮ್ಗೆ ಬೇರೆ ಅವಕಾಶಗಳನ್ನ ಕೊಡ್ತೀವಿ ಅಂತ ಅದೇ ರೀತಿ ಕೊಡುದಿದ್ರೆ, ಅಥವಾ ಮತ್ತೊಂದೇನಿದ್ರೆ, ಯಾಕಂದ್ರೆ ಇಲ್ಲಿವರೆಗೆ ಪಕ್ಷ ನನ್ನ ಗೌರವದಿಂದ ನಡ್ಕೊಂಡ್ಬಿಡ್ತೀನಿ ಇಲ್ಲ ಅಂತ ಹೇಳುದಿಲ್ಲ. ಅದಕ್ಕಾಗಿ ಇವತ್ತು ಇಲೆಕ್ಷನ್ ನಾಮಿನೇಷನ್ ಈಗಾಗಲೇ ನಾ ಇಲೆಕ್ಷನ್ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀನಿ, ಫೀಲ್ಡ್ಗೆ ಹೋಗಿದ್ದೀನಿ, ಜನ ಅಗದಿ ಹಾರ್ಟ್ಫುಲಿ ಕರೀತಾ ಇದ್ದಾರೆ, ನನ್ನ ಗೌರವ ಕೊಡ್ತಾ ಇದ್ದಾರೆ, ಮನೆಗೆ ಬಂದು ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗಾಗಿದ್ರೆ ಒಂದು ಎರಡು ಮೂರು ತಿಂಗಳಿಂದೆ ಗೌರವಯುತವಾಗಿ ಕರೆಸಿ ಮಾತಾಡಿ, ಇಲ್ಲ ನೀವು ಸೀನಿಯರ್ ಲೀಡರ್ರಿ, ನಮ್ಮೆಲ್ಲ ನಿರ್ಧಾರಗಳು ಹೆಂಗಿದ್ದಾವೆ, ಅದಕ್ಕೆ ಒಂದು ಬೇರೆ ಬೇರೆ ರೀತಿ ಅಂತ ಅವಕಾಶ ಇರ್ತವೆ, ಅದಕ್ಕೆ ದಯವಿಟ್ಟು ಈ ರೀತಿ ಒಂದು ನಿರ್ಧಾರ ಕೈಗೊಳ್ಳಿ ಅನ್ನುವಂಥದ್ದು ಮಾತ್ರ ಇದ್ರೆ ನನಗೊಂದು ಗೌರವ ಬರ್ತದೆ. ಕೊನೆಯದು ಸರ್, ಇನ್ನು ಎರಡು ದಿವಸ 13 ತಾರೀಕು ನಾಮಿನೇಷನ್ ಸ್ಟಾರ್ಟು, ಇನ್ನು ಎರಡು ದಿವಸ ನಾಮಿನೇಷನ್ ಇದ್ದಾಗ ಈ ರೀತಿ ಫೋನ್ ಮಾಡಿ ಹೇಳಿ ಈ ರೀತಿ ಹೇಳುವಂಥದ್ದು ಮನಸ್ಸಿಗೆ ಆಘಾತ ಆಗ್ತದೆ. ಮೂರ್ನಾಲ್ಕು ತಿಂಗಳಿಂದ ಈ ಥರ ಒಂಥರ ಚರ್ಚೆಗಳಾಗ್ತಿತ್ತು ಆಮೇಲೆ.